नमस्कार वीक्षकरे एसआर कानाजी विचार स्वागत ना निम्म ज्योतिष रत्नाकर पंडित गणपति भट गुरुजी वीक्षक इवती संचिकली बहुत विशेषवा विचार बेहे ना चर्चे माड़ोण प्रतियो मनुष्यनिगू कूड़ा इत बहुत मुख्यवाद सालबाधे वीक्षक सालबाधे तीरस पवर्फुल दिव्य शक्ति मंत्र उपासने बे मंत्र पठने जीवन सालद मुक्तर देवते अनुग्रह सरल विधान खर्चुंत आवश्यकते नहीं सात्विक विधान कूड़ा ना निवती संचिकली तल्तने इंत विधान विधि विधान मुखातर नहीं प्रयोगात्मक निम्बे सालद मुक्तर अंत हेलबूर आ वो मंत्र ಯಾವುದು ಆ ವಿಧಾನ ಯಾವುದು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಒಳ್ಳೆಯ ಮಾಹಿತಿ ವೀಕ್ಷಕರೇ ಹಾಗೆ ನೋಡಿ ಈ ವ್ಯಕ್ತಿಯು ಸಾಲದ ಬಾಧೆಯಿಂದ ಹೈರಾಣಾಗಿದ್ದರೆ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ನೂರಾರು ಸಾತ್ವಿಕ ಮಾರ್ಗಗಳಿದ್ದಾವೆ ಯಾಕೆಂದರೆ ಶಾಸ್ತ್ರಗಳಲ್ಲಿ ವೇದ ಉಪನಿಷತ್ತುಗಳಲ್ಲಿ ಋಷಿಮುನಿಗಳ ಯುಗಗಳಿಂದನೂ ಕೂಡ ಸಾಲದಿಂದ ಮುಕ್ತರಾಗಬೇಕು ಅಂತ ಒಂದಲ್ಲ ಒಂದು ಪೂಜೆ ಪುನಸ್ಕಾರಗಳ ನಿಯಮಗಳು ಇದ್ದೇ ಇರ್ತದೆ ಆ ನಿಯಮಗಳ ಬಗ್ಗೆ ಕೂಡ ಇವತ್ತಿನ ವಿಚಾರದಲ್ಲಿ ನಾವು ಹಂಚಿಕೊಳ್ಳೋಣ ಸಾಲದಿಂದ ಮುಕ್ತರಾಗಬೇಕಂದ್ರೆ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅದರಲ್ಲಿಯೂ ಕೂಡ ಈ ಮಧ್ಯಮ ವರ್ಗದ ಜನರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಕುಟುಂಬದ ಏಳಿಗೆಗೆ ಪ್ರಗತಿಗೆ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಮದುವೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೆಯೇ ಕೂಡ ವಿದೇಶ ಪ್ರಯಾಣಗಳಿಗೆ ಹಾಗೂ ಕೂಡ ಈ ಒಂದು ಮನೆ ಮಠ ಖರೀದಿಗೆ ಗೃಹ ನಿರ್ಮಾಣ ಕಟ್ಟಡಕ್ಕೆ ಜಮೀನು ಆಸ್ತಿ ತಗೊಳ್ಳಿಕ್ಕೆ ಅಥವಾ ಆಭರಣಗಳ ಖರೀದಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಲದ ಸುಳಿಗೆ ಹೋಗೋದು ಸಹಜ ಸಾಲ ಮಾಡಿದ ನಂತರ ಅದೃಷ್ಟದಿಂದನೋ ಅಥವಾ ಪ್ರಯತ್ನದಿಂದನೋ ಒಳ್ಳೆಯ ಪರಿಶ್ರಮದಿಂದನೋ ಕೂಡ ಸಾಲಬಾಧೆಯಿಂದ ಮುಕ್ತರಾದರೆ ಅವರ ಜೀವನ ಸದೃಢ ಸಾತ್ವಿಕ ಅಂತ ಹೇಳುವುದು ಏನಾದರೂ ಪರಿಸ್ಥಿತಿ ಹದಗೆಟ್ಟಿ ಅಥವಾ ಆರೋಗ್ಯದಂತಹ ಸಮಸ್ಯೆಗಳು ಎದುರಾಗಿ ಮನುಷ್ಯ ದುಡಿಮೆ ಇಲ್ಲದೆ ಅಸಹಜ ಪರಿಸ್ಥಿತಿಗೆ ಹೋದಾಗ ಸಾಲದ ಬಾಧೆಯಿಂದ ಅವನು ನರಕ ನೋಡ್ತಾನೆ ಅಂತ ಹೇಳ್ಬೋದು ಯಾಕಂದರೆ ಸಾಲ ಮಾಡಿದವರಿಗೆ ಗೊತ್ತಿರ್ತದೆ ಆ ಅನುಭವ ಯಾವ ರೀತಿಯಲ್ಲಿ ಪ್ರಾಣ ಮಾನ ಮತ್ತು ಧನ ಇಂಥ ವಿಚಾರಗಳಲ್ಲಿ ಬಹಳ ನರಳುತ್ತಾನೆ ಮನುಷ್ಯ ಹಾಗಾಗಿ ಈ ಸಾಲದಿಂದ ಮುಕ್ತರಾಗಬೇಕಂದ್ರೆ ಕೆಲವೊಂದು ಸಾತ್ವಿಕ ವಿಧಾನಗಳನ್ನ ಸಾಲ ಮಾಡೋದು ದೊಡ್ಡದಲ್ಲ ಅದನ್ನು ಮೈಗೂಡಿಸ್ಕೋಬೇಕು ತೀರಿಸ್ಕೋಬೇಕಂದ್ರೆ ದೈವಶಕ್ತಿ ದೈವಭಕ್ತಿ ಪೂಜೆ ಪುನಸ್ಕಾರಗಳ ಒಂದು ಪ್ರಯೋಗನೂ ಬೇಕಾಗುತ್ತೆ ವೀಕ್ಷಕರೇ ನಾವು ಗಟ್ಟಿ ಇದ್ದೀವಿ ದುಡಿತೀವಿ ತೀರಿಸ್ತೀವಿ ಅನ್ನುವಂತಹ ಒಂದು ಮದ ಅನ್ನೋದೇ ಇರ್ಬೋದು ಅಥವಾ ಅಹಂಕಾರ ಅನ್ನೋದು ಇಂಥ ಮನಸ್ಥಿತಿಗೆ ಹೋದರೆ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಾತ್ವಿಕತೆ ದೂರಾಗಿ ದರಿದ್ರತನಕ್ಕೆ ಒಳಗಾಗ್ತಾನೆ ಅದನ್ನೆಲ್ಲ ನಾನು ಮುಂದೆ ಹೇಳ್ತೇನೆ ಈ ಸಾಲಬಾಧೆಯಿಂದ ಪ್ರಥಮವಾಗಿ ಮನುಷ್ಯ ಸಾಲಬಾಧೆಗೆ ಸೇರಿದಾಗ ನರಳಾಟ ಆಗೋದು ಆರೋಗ್ಯ ಹಾಳಾಗುತ್ತೆ ಮರ್ಯಾದೆಹೀನನಾಗ್ತಾನೆ ಮಾನಸಿಕವಾಗಿ ದೈಹಿಕವಾಗಿ ಅಸಮರ್ಥನಾಗ್ತಾನೆ ತೀರಿಕೊಳ್ಳಲಿಕ್ಕೆ ಆಗೋಲ್ಲ ಅಂತ ಹೇಳಿದಾಗ ಮಾತ್ರ ಕಷ್ಟ ಶುರುವಾಗುತ್ತದೆ ಅಪಮಾನ ಅವಮಾನಗಳಿಗೆ ಗುರಿಯಾಗುವಂಥ ಲಕ್ಷಣಗಳು ಕೂಡ ಈ ಸಾಲಬಾಧೆಯಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಗಲುತ್ತೆ ಪರಿಚಯಸ್ಥರು ಕೂಡ ಸಾಲದಿಂದ ಒದ್ದಾಡ್ತಿದ್ದವರಿಗೆ ಬೆಲೆ ಕೊಡೋದಿಲ್ಲ ನೋಡಿ ಮೊದಲನೇದಾಗಿ ವ್ಯಕ್ತಿಯು ಸಾಲಬಾಧೆಯಿಂದ ಹೊರಬರಲು ಅವನಲ್ಲಿರುವಂತಹ ಕೆಲವೊಂದು ನೆಗೆಟಿವಿಟಿ ಅಂದರೆ ನೆಗೆಟಿವ್ ಥಾಟ್ಗಳನ್ನ ಅವನು ಹೊರಗಾಕಬೇಕು ಈ ನೆಗೆಟಿವ್ ಥಾಟ್ಗಳು ನೆಗೆಟಿವ್ ಎನರ್ಜಿಗಳು ಅಂದರೆ ಕೆಲವೊಂದು ಶಾಸ್ತ್ರಗಳ ಪ್ರಕಾರ ಉದಾಹರಣೆ ಇದೆ ಈ ಹೊರಹಾಕುವಂತಹ ವಿಚಾರಗಳು ಯಾವುವು ಅಂದರೆ ಮೊದಲನೇದಾಗಿ ಅವನಲ್ಲಿರುವಂತಹ ಸೋಮಾರಿತನ ದರಿದ್ರತನ ಅಹಂಕಾರ ದುಷ್ಟರ ಸವಾಸ ಕುಡಿತದ ಚಟ ಹಾಗೆ ಜೂಜಿನ ಚಟ ಹೆಣ್ಣಿನ ಚಟ ಇಂತಹ ನೆಗೆಟಿವಿಟಿ ಚಟಗಳೇನಾದರೂ ಇದ್ದರೆ ವ್ಯಕ್ತಿಯು ತನಗೆ ಗೊತ್ತಿಲ್ಲದೇನೆ ಇಂಥ ಚಟಗಳಿಗೆ ದಾಸರಾಗಿ ಸಾಲಬಾಧೆಗೆ ಇಂಥ ಚಟಗಳೇ ಅವ್ರನ್ನ ತಳ್ಳುತ್ತೆ ಯಾಕಂದರೆ ಮೋಜು ಮಸ್ತಿ ಅಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಅಭಿವೃದ್ಧಿ ಕಾಣೋದಿಲ್ಲ ಆಗ ಮನುಷ್ಯನ ಕರ್ಮ ಅಂತ ಹೇಳಿ ಭಗವಂತ ಏನಾದರೂ ಒದ್ದಾಡಿಸ್ಬೇಕಲ್ಲ ಇವ್ರನ್ನ ಅಂತ ಸಾಲದಂಥ ಸುಳಿಗೆ ತಳ್ತಾನೆ ಗೊತ್ತಿಲ್ಲದಂಗೆ ಸಾಲಬಾಧೆಗೆ ಹೋಗ್ಬಿಡ್ತೀರ ಅವಾಗ ಏನಾಗ್ತೀರ ತನ್ನ ಕೈಯಲ್ಲಿರುವಂಥ ಹಣ ಆಸ್ತಿ ಆಭರಣಗಳೆಲ್ಲ ಕಳ್ಕೊಂಡು ಮಾರಾಟ ಮಾಡಿಕೊಂಡು ಬೀದಿಗೆ ಬರುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿಬಿಡ್ತದೆ ಇಂಥ ಚಟಗಳು ಇಂಥ ಚಟಗಳಿಂದ ಹೊರಬಂದರೆ ಸತ್ಯವಾಗಲು ಮನುಷ್ಯ ಆತ್ಮವಿಶ್ವಾಸದಿಂದ ಬೆಳೆಯುತ್ತಾನೆ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾನೆ ಹೂಡಿಕೆಗಳನ್ನ ಮಾಡ್ತಾನೆ ಅದೃಷ್ಟವಂತನಾಗಿ ಸಾಲಬಾಧೆಯಿಂದ ಮುಕ್ತರಾಗ್ತಾರೆ ಅಂತ ಹೇಳ್ಬೋದು ಇದೊಂದು ನೆಗೆಟಿವಿಟಿ ಅಂತ ಹೇಳ್ಬೋದು ಇಂತಹ ನೆಗೆಟಿವಿಟಿ ಕೂಡ ಮನುಷ್ಯನನ್ನು ಸಾಲಬಾಧೆಗೆ ತಳ್ಳಲಿಕ್ಕೆ ಕಾರಣವಾಗಿರುತ್ತದೆ ಹಾಗಿದ್ದರೆ ಇಂತಹ ನೆಗೆಟಿವಿಟಿಗಳನ್ನು ತೆಗೆಯುವುದು ಹೇಗೆ ಸಾತ್ವಿಕ ವಿಧಾನಗಳಿದ್ದಾವೆ ಶಾಸ್ತ್ರಗಳಲ್ಲಿ ಮೊದಲಿಗೆ ಸಾಲದ ಸುಳಿಯಲ್ಲಿ ವ್ಯಕ್ತಿಗಳು ಸಿಲುಕಿದರೆ ಅವರ ಮನೆಯಲ್ಲಿ
ಶುಕ್ರವಾರ ಅಥವಾ ಮಂಗಳವಾರದ ದಿನ ಮನೆಯ ಹಾಲಿನಲ್ಲಿ ಅಂದರೆ ಅವತ್ತಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಮನೆಯ ಹಾಲಿನಲ್ಲಿ ನಾಲ್ಕು ಮೂಲೆಗಳಲ್ಲಿ ಈ ಗಾಜಿನ ಗ್ಲಾಸ್ಗಳು ಬರ್ತವೆ ವೀಕ್ಷಕರೇ. ಈ ಗಾಜಿನ ಗ್ಲಾಸ್ಗಳಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಮಲಗಿ ಅವತ್ತು ಒಂದು ಅಥವಾ ಎರಡು ದಿನ ಅದನ್ನು ತೆಗಿಬೇಡಿ, ಹಾಗೆ ಬಿಟ್ಟುಬಿಡಿ. ಉಪ್ಪು ಏನಾದರೂ ಬಣ್ಣ ಚೇಂಜ್ ಆದರೆ, ಅಂದರೆ ಈ ಕಪ್ಪು ಬಣ್ಣಕ್ಕೆ ಉಪ್ಪು ತಿರುಗಿದರೆ, ತಕ್ಷಣ ಅದನ್ನು ತೆಗೆದು ನೀವು ಮನೆಯಿಂದ ಹೊರಗಾಕಿ. ಏನಾಗ್ತದೆ, ನೆಗೆಟಿವಿಟಿ ಇದ್ದರೆ ಮಾತ್ರ ಅಂತಹ ಒಂದು ಬದಲಾವಣೆಗಳು ಕಾಣುತ್ತದೆ. ಆ ಉಪ್ಪಿನ ತಂತ್ರದಿಂದ ನೆಗೆಟಿವಿಟಿ ನೀವೇನಾದರೂ ಹೊರಗಾಕಿದ ಕೂಡಲೇ ಮನೆಯ ಸದಸ್ಯರಿಗೆ ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ದುಡ್ಡಿನಲ್ಲಿ ಆದಾಯ ಶುರು ಆಗ್ತದೆ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ, ಸಾಲದಿಂದ ಮುಕ್ತರಾಗ್ತಾರೆ ಅಂತ ಹೇಳ್ಬೋದು. ಸಾಲಬಾಧೆಯಿಂದ ನರಳುತ್ತಿದ್ದವರಿಗೆ ಒಂದು ತಂತ್ರ. ನಂತರ ಏನು ಮಾಡ್ತೀರಾ, ಈ ಸಾಲಗಾರರಾಗಿ ನೀವು ದಿನೇ 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 ಜೀವನವೇ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಯಾವ್ದು ಹೋಗ್ತೀವಿ ನಾವು, ದೇವತೆಗಳ ಮೊರೆ ಹೋಗ್ತೀವಿ. ನೋಡಿ, ನೀವಿಷ್ಟ ದೇವತೆಯ ವಾರ ಅಂದರೆ ನೀವು ಇಷ್ಟಪಡುವಂಥ ದೇವರ ವಾರ ಯಾವುದೇ ಇರ್ಬೋದು, ದೈವ ವಾರದ ದಿನ ಉದಾಹರಣೆಗೆ ಇಷ್ಟಪಡೋದು ನಾರ್ಮಲ್ ಆಗಿ ಜನ ಗುರುವಾರ ನಡೀತಾರೆ, ಶನಿವಾರ ನಡೀತಾರೆ, ಸೋಮವಾರ, ಶುಕ್ರವಾರ, ಮಂಗಳವಾರ, ದೇವಿ ವಾರ ದಿನ, ಇಂತಹ ವಾರಗಳಲ್ಲಿ ಅವತ್ತಿನ ದಿನ ಏನು ಮಾಡ್ತೀರಾ, ಸಾಲದಿಂದ ಮುಕ್ತರಾಗಬೇಕಂದರೆ ಒಂದು ಸಾತ್ವಿಕವಾಗಿ ಅವತ್ತು ನೀವು ಇಷ್ಟಪಡುವಂಥ ದೈವ ವಾರದ ದಿನ ಶ್ವೇತವರ್ಣದ ಬಟ್ಟೆಗಳನ್ನೇ ನೀವು ಧರಿಸಿ, ಅಂದರೆ ಸಂಪೂರ್ಣವಾಗಿ ಬಿಳಿ ಬಟ್ಟೆಗಳನ್ನೇ ನೀವು ಹಾಕಿ ಮೈ ಮೇಲೆ. ಕಲರ್ ಬಟ್ಟೆಗಳು, ಬೇರೆ ರೀತಿಯಲ್ಲಿ ಬಟ್ಟೆಗಳು ಹಾಕಬೇಡಿ, ಸಂಪೂರ್ಣವಾಗಿ ಬಿಳಿ ಬಟ್ಟೆಗಳನ್ನೇ ಹಾಕಿ. ಯಾವುದೇ ಆಭರಣಗಳನ್ನ ನೀವು ಅವತ್ತಿನ ದಿನ ಹಾಕೋಬೇಡಿ ಮೈ ಮೇಲೆ, ಯಾವುದೇ ಆಭರಣಗಳಿಲ್ಲದೆ ಬಿಳಿ ಬಟ್ಟೆಗಳನ್ನ ಹಾಕಿ. ಹಾಗೆ ಕಾಲಿಗೆ ಚಪ್ಪಲಿ ಕೂಡ ನೀವು ಹಾಕ್ಕೊಳ್ಳದೆ ಅವತ್ತಿನ ದಿನ ಒಂದು ಸಾತ್ವಿಕತೆಯ ಒಂದು ತಂತ್ರ ನೀವು ಮಾಡಿಕೊಂಡ್ರೆ, ಬೆಳಿಗ್ಗೆ ಸೂರ್ಯೋದಯದಿಂದ ಹಿಡ್ಕೊಂಡು ಸೂರ್ಯ ಅಸ್ತ ಆಗುವಂಥ ನೀವು ಇಷ್ಟಪಡುವಂಥ ದೇವತೆಗಳ ವಾರದ ದಿನ ಈ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ, ದೇವತೆಗಳ ಅಂದರೆ ಇಷ್ಟ ದೇವರ ಆಶೀರ್ವಾದ ಮತ್ತು ಕೃಪಾಕಟಾಕ್ಷ ನಿಮಗಾಗ್ತದೆ. ಅವಾಗ ಏನಾಗ್ತದೆ, ಆ ಕೃಪಾಕಟಾಕ್ಷದಿಂದ ತನ್ನಲ್ಲಿರುವಂಥ ನೆಗೆಟಿವ್ ಥಾಟ್ ಹೊರಗೋಗಿ ಕೆಲಸ ಕಾರ್ಯದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಿ ಧನಪ್ರಾಪ್ತಿಯಾಗಿ ನಿಮ್ಮ ಸಾಲದಿಂದ ಮುಕ್ತರಾಗ್ತೀರಾ. ಯಾಕಂದರೆ ದುಡಿದೆ ಸಾಲ ತೀರಿಸ್ಲಿಕ್ಕೆ ಆಗಲ್ಲ, ಗಿಡ ಮರದಲ್ಲಿ ಇರೋದಿಲ್ಲ. ನಾವು ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಅಭಿವೃದ್ಧಿ ಆದರೆ ಮಾತ್ರ ಸಾಲ ಬಾಧೆ ತೀರುತ್ತೆ. ಹಾಗಿದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಇಂಥ ಸಾತ್ವಿಕ ತಂತ್ರಗಳನ್ನು ನಾವು ಮಾಡಿಕೊಳ್ಳೇಬೇಕಾಗುತ್ತೆ ವೀಕ್ಷಕರೇ. ಮತ್ತು ಇನ್ನೂ ಕೆಲವೊಬ್ಬರು ಏನು ಮಾಡ್ತೀರಾ, ಸಾಲಬಾಧೆ ಅಂದರೆ ಕುಟುಂಬಸ್ಥರೆಲ್ಲರಿಗೂ ಅಂಟ್ಕೊಂಡಂಗೆ ಅದು. ಸಾಲಬಾಧೆಯಲ್ಲಿದ್ದಂಥ ಹಿರಿಯರು ಏನಾದರೂ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಯಾವತ್ತಿನ ದಿನ, ವಿಶೇಷವಾಗಿ ಭಾನುವಾರದ ದಿನ ಮಾಡಿ ಈ ತಂತ್ರವನ್ನು. ಸಾಲಬಾಧೆಯಲ್ಲಿರುವಂಥ ಜನರು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಹೊರಗುವಂಥ ಸಮಯದಲ್ಲಿ 5 ಮೆಣಸಿನ ಕಾಳುಗಳನ್ನ ಮನೆಯಿಂದ ಹೊರಗೆ ತೊಗೊಂಬನ್ನಿ. ಹೊಸ್ತಲು ದಾಟಿದ ಕೂಡಲೇ ಮನೆಗೆ ಪೂರ್ವಾಭಿಮುಖವಾಗಿ, ಅಂದರೆ ಮನೆಯ ದ್ವಾರಬಾಗಿಲು ಯಾವ ರೀತಿಯಲ್ಲಿ ಇರ್ತದೋ ಅದೇ ರೀತಿಯಲ್ಲಿ ನಿಂತ್ಕೊಂಡು ಕಾಲಿಗೆ ಚಪ್ಪಲಿ ಹಾಕ್ಕೊಳ್ಳಿ. ಆ 5 ಮೆಣಸಿನ ಕಾಳುಗಳನ್ನ ಕೆಳಗೆ ಇಟ್ಟು ಎಡಗಾಲಲ್ಲಿ ತುಳಿದು ಪುಡಿ ಪುಡಿ ಮಾಡಿಬಿಡಿ. ಪುಡಿ ಮಾಡಿದ ನಂತರ ಅದನ್ನು ನೋಡಿಬಿಡಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ. ಮನೆಯಲ್ಲಿರುವಂಥ ಜನ ತೆಗೆದು ಹೊರಗೆ ಬಿಸಾಕ್ತಾರೆ. ನೀವು ಕೆಲಸ ಕಾರ್ಯಗಳಿಗೆ ಹೋಗಿದ ಕೂಡಲೇ ಏನಿದೆ, ತಾಂತ್ರಿಕ ವಿಧಾನದಿಂದ ಇಷ್ಟಾರ್ಥ ಕಾರ್ಯ ಸಿದ್ಧಿ ಆಗ್ತದೆ. ಅವಾಗ ಏನಾಗ್ತದೆ, ನೆಗೆಟಿವ್ ಥಾಟ್ ಹೊರಗೆ ಹೋಗ್ತದೆ ಈ ತಂತ್ರಗಳನ್ನ ಮಾಡಿದಾಗ, ದರಿದ್ರತನ ಹೊರಗೆ ಹೋಗ್ತದೆ. ಅವಾಗ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ದೇವತೆಗಳ ಅನುಗ್ರಹ ಸಿಕ್ಕಿ ಅವಾಗಲೂ ಕೂಡ ಏನಾಗ್ತದೆ, ನಿಮಗೆ ಜನವಶ, ಮನವಶ, ಧನವಶ ಆಗ್ತದೆ. ಆಗ ಧನಪ್ರಾಪ್ತಿ ಯೋಗ ಬಂದು ಸಾಲದಿಂದ ಮುಕ್ತರಾಗ್ತೀರ ವೀಕ್ಷಕರೇ. ಈ ರೀತಿಯಲ್ಲಿ ಸಾತ್ವಿಕ ವಿಧಾನಗಳನ್ನ ನಾವೇನಾದರೂ ಬಳಸ್ಕೊತಾ ಹೋದರೆ ಮನೆಯಲ್ಲಿ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಧನಪ್ರಾಪ್ತಿ ಆದಾಗ 4 ಕಾಸು ದುಡ್ಡು ಉಳಿಯುತ್ತೆ, ಸಾಲದಿಂದ ಮುಕ್ತರಾಗ್ತೀರ, ಆಸ್ತಿ ಆಡಂಬರನೂ ಉಳಿಯುತ್ತೆ, ಒಡವೆ ಹಾಕೋಬೋದು, ಚಿನ್ನ ಬಣ್ಣ ಹಾಕ್ಕೊಂಡಿರ್ಬೋದು, ಚೆನ್ನಾಗಿ ನೀವು ಜೀವನ ಮಾಡ್ಬೋದು. ಹಾಗೆಯೇ ಕೂಡ ಒಂದು ಮಂತ್ರ ಬಹಳ ಉಪಯುಕ್ತವಾಗ್ತದೆ. ನೋಡಿ, ಈ ಸಾಲದಿಂದ ಮುಕ್ತರಾಗಬೇಕು ಪ್ರತಿದಿನ ಸಾಲಬಾಧೆಯಲ್ಲಿದ್ದರೆ ವೀಕ್ಷಕರೇ, ನೋಡಿ, ಬೆಳಿಗ್ಗೆ ಅಥವಾ ಸಾಯಂಕಾಲ ದಿನ 101 ಬಾರಿ ಈ ಮಂತ್ರ ನೀವು ಜಪಿಸಬೇಕಾಗ್ತದೆ. ಬಹಳ ಸರಳ ಮಂತ್ರ, ಓಂ ಶ್ರೀ ಆದಿತ್ಯಾಯ ನಮಃ. ಇಷ್ಟೇ ವೀಕ್ಷಕರೇ, ಓಂ ಶ್ರೀ ಆದಿತ್ಯಾಯ ನಮಃ. ಈ ಮಂತ್ರವನ್ನು 101 ಬಾರಿ ನೀವು ಒಂದು ಜಾಗದಲ್ಲಿ ಕುಳಿತುಕೊಂಡು ಧ್ಯಾನಮಗ್ಧರಾಗಿ ನೀವು ಜಪಿಸಿ ನೋಡಿ. ಆವಾಗಲೂ ಕೂಡ ದೇವತೆಗಳ ದಿವ್ಯ ಮಂತ್ರದ ಒಂದು ಬೀಜಾಕ್ಷರ ಶಕ್ತಿ ನಿಮ್ಮನ್ನು ಆವರಿಸ್ಕೊಂಡು ನೀವು ಸಾಲದಿಂದ ಮುಕ್ತರಾಗ್ತೀರಾ. ಮಂತ್ರ ಇಷ್ಟೇ ಇರ್ತದೆ, ಓಂ ಶ್ರೀ ಆದಿತ್ಯಾಯ ನಮಃ. ಈ ರೀತಿಯಲ್ಲಿ ಫಾಲೋಅಪ್ ಮಾಡ್ತಾ ಹೋಗಿ ವೀಕ್ಷಕರೇ, ಸಾಲದಿಂದ ಮುಕ್ತರಾಗ್ತೀರಾ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತವೆ. ಹಾಗೆ ಸಾಲಬಾಧೆ, ಹಣಕಾಸು, ಕೆಲಸ ಕಾರ್ಯ, ಆರೋಗ್ಯದಂತಹ ವ್ಯವಹಾರಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.